ತಿಪ್ಪೇಶ, ನಮಸ್ಕಾರ ಗುರುಗಳೇ, ನನ್ನ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ. ನನ್ನ ಪ್ರಶ್ನೆ, ಒಬ್ಬ ಮನುಷ್ಯ ಆಸೆಯನ್ನು ತೀರಿಸಿಕೊಂಡು ಹಾಗೂ ಕೆಟ್ಟ ತಪ್ಪನ್ನು ಮಾಡಿ ನಂತರ ಒಳ್ಳೆಯ ವ್ಯಕ್ತಿ ಆಗುತ್ತೇನೆ ಮತ್ತು ನಂತರ ಧರ್ಮ ಪಾಲಿಸ್ತೇನೆ ಮಾಡುವುದು ಸರಿನಾ? ಈ ತಪ್ಪು ಮಾಡಿ ಆಮೇಲೆ ತಿದ್ದುಕೊಳ್ತೀನಿ ಚಿಕ್ಕ ಪುಟ್ಟದಾದರೆ ಸರಿ, ಬಟ್ ಒಂದು ಇಡೀ ತುಂಬ ಜನರ ಬದುಕನ್ನು ಹಾಳು ಮಾಡುವಂತಹ ತಪ್ಪುಗಳು, ನೀವು ಮಾಡೋ ಒಂದು ತಪ್ಪು ತುಂಬ ಜನರ ಬದುಕು ಹಾಳು ಮಾಡುತ್ತೆ ಅಥವಾ ಒಂದು ಹೆಣ್ಮಗಳು ಬದುಕು ಹಾಳು ಮಾಡುತ್ತೆ. ಅಂದರೆ ತಪ್ಪು ಮಾಡಿ ಆಮೇಲೆ ತಿದ್ದುಕೊಂಡವರಿದ್ದಾರೆ, ನಾನು ಹಂಗೆ ತಪ್ಪು ಮಾಡ್ತಿದ್ದೆ ಅಂದರೆ ತಪ್ಪು ಮಾಡಿ ತಿದ್ದಿಕೊಂಡವರಿದ್ದಾರೆ ಅಂತ ಗೊತ್ತಾದ ಮೇಲೆ ನೀನು ತಪ್ಪು ಮಾಡೋಕೆ ಹೋಗೋದಿದೆಯಲ್ಲ, ಇದು ದೊಡ್ಡ ತಪ್ಪು. ಇದು ಹಾಗೆ ತಿದ್ದುಕೊಂಡವರೆಲ್ಲ ಗೊತ್ತಿಲ್ಲೇ ತಪ್ಪು ಮಾಡಿದ್ರು ಅಂದ್ಕೊಳ್ಳೋಣ, ನೀವು ಗೊತ್ತಿದ್ದು ಮಾಡ್ತೀರಾ ಅಂದಾಗ ಅವರ ತಪ್ಪಿಗಿಂತ ನಿಮ್ಮ ತಪ್ಪಿಗೆ ಶಿಕ್ಷೆಯ ಪ್ರಮಾಣ ಜಾಸ್ತಿ ಇರುತ್ತೆ. ಗೊತ್ತಿದ್ದು ಮಾಡಿದಾಗ ಅದು ತಪ್ಪಲ್ಲ, ಅದು ಸ್ವಯಂ ನಿಮಗೆ ನೀವು ಮಾಡಿಕೊಳ್ಳೋ ಮೋಸ. ಎಷ್ಟೋ ಜನ ತಪ್ಪು ಮಾಡಿ ಆನಂತರ ತಿದ್ದುಕೊಂಡಿದ್ದಾರೆ, ಹಂಗೆ ನಾನು ತಪ್ಪು ಮಾಡಿ ಆಮೇಲೆ ತಿದ್ದುಕೊಳ್ಳೋದು ಸರಿನಾ? ಅರೆ, ಅವ್ರು ತಪ್ಪು ಮಾಡಿ ತಿದ್ದುಕೊಂಡಿದ್ದಾರೆ ಅಂತ ನಿಮ್ಮ ಬಾಯಲ್ಲಿ ಬರ್ತಿದೆ ಅನ್ನೋದಾದರೆ, ಅವ್ರು ಮಾಡಿದ ತಪ್ಪು ಆಮೇಲೆ ತಿದ್ದುಕೊಂಡಿದ್ದಾರೆ ಅನ್ನೋದಾದರೆ ಆ ತಪ್ಪು ನೀವು ಯಾಕೆ ಮಾಡಬೇಕು? ಅವ್ರು ಮಾಡಿದ ತಪ್ಪು ಅನ್ನೋದಾದರೆ ನೀವು ಮಾಡಿದ್ರೂ ತಪ್ಪೇ ಅದು, ಹೌದಲ್ಲ? ನಾವು ಮೊದಲು ತಪ್ಪು ಮಾಡ್ತೀನಿ ಆಮೇಲೆ ತಿದ್ದುಕೊಳ್ತೀನಿ ಅಂದರೆ ಅದೊಂದೇನು ಪ್ರೊಸೀಜರ? ಅದು ತಪ್ಪು ಮಾಡ್ತೀನಿ ಆಮೇಲೆ ತಿದ್ದುಕೊಳ್ತೀನಿ. ಗೊತ್ತಿಲ್ಲದೆ ಈಗ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ರೈಲ್ವೆ ಸ್ಟೇಷನಲ್ಲಿ, ಯಾರೋ ಅಲ್ಲಿ ಮಲಗಿದ್ರು, ಗೊತ್ತಿಲ್ಲದೆ ಕಾಲಲ್ಲಿ ಒದ್ದು ಬಿಟ್ಟೆ, ಅಯ್ಯೋ ಗೊತ್ತಿಲ್ಲಪ್ಪ ತಪ್ಪಾಯಿತು ಅಂತ ಕೇಳಿದ್ರೆ ಅದು ಗೊತ್ತಿಲ್ಲದೆ ಆಗಿದ್ದು ಓಕೆ. ನಾನು ಬೇಕು ಅಂತಲೇ ಕಾಲು ಹಿಂಗೆ ಅಗಲಿಸ್ಕೊಂಡು ಎಲ್ಲರಿಗೂ ಒದ್ದುಕೊಂಡು ಹೋದರೆ ಅಲ್ವಾ, ಅಂಥ ಚಿಕ್ಕ ಪುಟ್ಟ ತಪ್ಪುಗಳು ಅದು ಬೇರೆ. ಗೊತ್ತಿಲ್ಲದೆ ಆಗಿದ್ದು ಅಂದರೆ ಓಕೆ, ಅವನು ಮಾಡಿದ ತಪ್ಪು ಅವನಿಗೆ ಅದಕ್ಕೆ ಶಿಕ್ಷೆ ಆಯಿತು, ಆಮೇಲೆ ಅವನು ತಿದ್ದುಕೊಂಡ ಅಲ್ಲ, ತಿದ್ದುಕೊಳ್ಳೇಬೇಕಿತ್ತು ತಿದ್ದುಕೊಂಡ, ಪುಣ್ಯ ಅವನ ಬದುಕಲ್ಲಿ ಒಂದು ತಿದ್ದುಕೊಳ್ಳೋಕೆ ಅವಕಾಶ ಇತ್ತು. ಬಟ್ ನೀನು ತಪ್ಪು ಮಾಡಾದ್ಮೇಲೆ ನೀನು ತಿದ್ದುಕೊಳ್ಳೋ ಅವಕಾಶ ಇರುತ್ತೆ ಅನ್ನೋದ್ರ ಬಗ್ಗೆ ಖಾತ್ರಿ ಇಲ್ಲ, ಆ ತಪ್ಪಿನ ಮೂಲಕವೇ ನೀನು ಸರ್ವನಾಶ ಆಗಬಹುದು, ಗೊತ್ತಿಲ್ಲ. ಹಾಗಾಗಿ ತಪ್ಪು ಮಾಡಿ ತಿದ್ದುಕೊಂಡವರು ತುಂಬ ಜನ, ನಾನು ತಪ್ಪು ಮಾಡಾದ್ಮೇಲೆ ತಿದ್ದುಕೊಳ್ತೀನಿ ಅನ್ನೋ ಬಂಡ ಬುದ್ಧಿ ಮನುಷ್ಯನಿಗೆ ಬರಬಾರದು. ಧರ್ಮ ಧರ್ಮದ ಪ್ರಜ್ಞೆ ಮನುಷ್ಯನಿಗಿರಬೇಕು, ಹೌದಲ್ಲ? ಜಗತ್ತಲ್ಲಿ ಯಾವುದು ಗೊತ್ತಿಲ್ಲದೆ ನಡೆಯಿತೋ ಅದಕ್ಕೆ ಭಗವಂತನೇ ಕ್ಷಮೆ ಕೊಡ್ತಾನೆ, ಯಾವುದು ಗೊತ್ತಿದ್ದೂ ನಡೆಯಿತು ಇದೊಂದು ಸುಖ ತೀರಿಸ್ಕೊಂಡ್ಬಿಡೋಣ, ಇದೊಂದು ತಪ್ಪು ಮಾಡಿಬಿಡೋಣ, ಆಮೇಲೆ ಹೆಂಗಿದ್ರೂ ಒಂದು ಕ್ಷಮೆ ಸಿಗುತ್ತೆ. ಅಂದರೆ ತಪ್ಪು ಮಾಡುವ ಮುನ್ನ ಅದು ತಪ್ಪು ಅಂತ ಬಹಳ ಬಲವಾಗಿ ನಿಮಗೆ ಅರಿವಿಗೆ ಬಂದು ಅದನ್ನು ಮಾಡ್ತೀರಾ ಅಂದಾಗ, ಈಗ ನಂಗೆ ತುಂಬ ಜನ ನೋಡಿದ್ದೀನಿ ಓಡೋಗಿ ಮದುವೆ ಆಗ್ಬಿಡೋಣ, ಮಕ್ಕಳಾದ್ಮೇಲೆ ನಮ್ಮನ್ನು ಕ್ಷಮಿಸಿ ಒಳಗಡೆ ಕರ್ಕೊಳ್ತಾರೆ. ಹಿಂಗೆ ಓಡೋಗಿ ಮದುವೆ ಆಗಿ ಮಕ್ಕಳಾದ್ಮೇಲೆ ಕ್ಷಮಿಸಿದ್ದು ಹೌದು, ಆಮೇಲೆ ಓಯ್ ಓಡೋದ್ಲಲ್ಲ ಈ ಹುಡುಗಿ, ಆಮೇಲೆ ಗೊತ್ತಾಯಿತು ಇವನಿಗೆ ಹಾಲಿ ಇನ್ನೊಂದು ಮದುವೆ ಆಗಿತ್ತು ಅಥವಾ ಇವನು ಸರಿ ಇಲ್ಲ ಅಂತ. ಅಪ್ಪ ಅಮ್ಮ ಏನೋ ಕ್ಷಮಿಸಿದ್ರು ಸರಿ, ಗಂಡನೇ ಸರಿ ಇಲ್ಲ ಅಂದಾಗ ಅಪ್ಪ ಅಮ್ಮಗೆ ಕ್ಷಮಿಸಿ ಏನಾಗಬೇಕಾಗಿದೆ? ಹಾಗಾಗಿ ಗೊತ್ತಿದ್ದು ಆಮೇಲೆ ಕ್ಷಮಿಸ್ತಾರೆ ಬಿಡು ಅನ್ನೋ ಕಾರಣಕ್ಕೆ ತಪ್ಪು ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ತಪ್ಪು ಅಥವಾ ಅದು ಬಹಳ ದೊಡ್ಡ ದ್ರೋಹ. ಗೊತ್ತಿಲ್ಲದೆ ಆಗುವ ತಪ್ಪುಗಳು, ಗೊತ್ತಿದ್ದು ಆಗುವ ತಪ್ಪುಗಳು, ಒಂದಕ್ಕೆ ಕ್ಷಮೆ ಉಂಟು ಇನ್ನೊಂದಕ್ಕೆ ಕ್ಷಮೆ ಇಲ್ಲ. ಹಾಗಾಗಿ ನಾನು ತಪ್ಪು ಮಾಡ್ತೀನಿ ಆಮೇಲೆ ತಿದ್ದುಕೊಳ್ತೀನಿ ಅನ್ನೋ ಆ ಕೆಟ್ಟ ಮನಸ್ಥಿತಿ ಯಾರಿಗೂ ಒಳ್ಳೆಯದಲ್ಲ. ಆದಷ್ಟು ಧರ್ಮವಾಗಿರಿ. ಧರ್ಮವಾಗಿರಿ ಅಂದರೆ ಅದರ ಅರ್ಥ ಯಾವೊಂದು ಜೀವಿಗೂ ನಿಮ್ಮಿಂದ ತೊಂದರೆ ಆಗದಂಗೆ ಬದುಕ್ಬೋದಾ? ಇಲ್ಲ. ಯಾವುದು ದೃಷ್ಟಿ ಅಯ್ಯೋ ಸೊಳ್ಳೆ ಕಡಿತಿದೆ ಅಂತ ಸೊಳ್ಳೆ ಹೊಡಿತೀವಿ, ಸೊಳ್ಳೆನೂ ಸಾಯಿಸೋದ್ವಲ್ಲ ಮತ್ತು ನಾವು? ತೀರಾ ಸೂಕ್ಷ್ಮವಾಗಿ ಹೋಗ್ತಾ ಹೋದ್ರೆ ಯಾವ ಧರ್ಮವಾಗಿ ಒಂದು ಪ್ರಾಣಿಗೂ ತೊಂದರೆ ಕೊಡದಂಗೆ ನಾನು ಬದುಕ್ತೀನಿ ಅಂದ್ರೆ ಅದಾಗುವುದಿಲ್ಲ. ಪ್ರಕೃತಿ ನಿಯಮ ಇದೆ, ಒಂದು ಸರಪಳಿ, ಇದು ಬದುಕಬೇಕಂದ್ರೆ ಇದನ್ನು ತಿನ್ನಬೇಕು, ಇದು ಬದುಕಬೇಕಂದ್ರೆ ಇದನ್ನು ತಿನ್ನಬೇಕು, ಹಾವು ಬದುಕಬೇಕಂದ್ರೆ ಕಪ್ಪೆ ತಿನ್ನುತ್ತೆ, ಕಪ್ಪೆ ಬದುಕಬೇಕು ಅಂದರೆ ನೀರಿನೊಳಗಿರೋ ಯಾವುದು ಚಿಕ್ಕ ಪ್ರಾಣಿ ತಿನ್ನುತ್ತೆ, ಚಿಕ್ಕ ಜೀವಜಂತು ಅಂತ ತಿನ್ನುತ್ತೆ, ಅದು ಇನ್ನೊಂದು ಹಿಂಗೆ ಇದೊಂದು ಸರಪಳಿ ಇದೆ, ಅದು ಪ್ರಕೃತಿಯ ನಿಯಮ, ಅದಕ್ಕೆ ನಾವು ಹೊಣೆಗಾರರಲ್ಲ. ಬಟ್ ಅದನ್ನು ಮೀರಿ ನಾನು ಇನ್ನೊಬ್ಬರು ಬದುಕನ್ನು ಹಾಳು ಮಾಡೋದು, ನನ್ನ ಇಂದ್ರಿಯ ಸುಖಕ್ಕೋಸ್ಕರ ಇನ್ನೊಬ್ಬರು ಜೀವನಕ್ಕೆ ಕೊಳ್ಳಿ ಇಡೋದು, ಹಾಳು ಮಾಡೋದು, ಬೆಂಕಿ ಇಡೋದು, ಬದುಕು ಹಾಳು ಮಾಡೋದು, ಇದು ಈ ತಪ್ಪುಗಳಿದಾವಲ್ಲ, ಇದು ಪ್ರಕೃತಿಯ ನಿಯಮ ಅಲ್ಲ, ನಮ್ಮ ವಿಕೃತಗಳ ಮನಸ್ಥಿತಿಯ ಪರಿಣಾಮ ಇದು. ಧರ್ಮ ಪ್ರಜ್ಞೆ ಇರಬೇಕು. ನನ್ನ ಸುಖಕ್ಕೋಸ್ಕರ ಇನ್ನೊಬ್ಬರ ಜೀವನ ಕೊಳ್ಳಿ ಇಡಬಾರ್ದು, ನನ್ನ ನಗುವಿಗೋಸ್ಕರ ಇನ್ನೊಬ್ಬರನ್ನು ಅಳಿಸಬಾರ್ದು. ಎಲ್ಲರನ್ನ ನಗಿಸುವುದು ಧರ್ಮ, ಎಲ್ಲರ ಜೊತೆ ನಗುವುದು ಧರ್ಮ,
ಇನ್ನೊಬ್ಬರನ್ನು ಅಳಿಸಿ ನಾನು ನಗುವುದು ಧರ್ಮ ಅಲ್ಲ, ಅದು ವಿಕೃತ ಕರ್ಮ. ಆ ಕರ್ಮಕ್ಕೆ ಕೆಟ್ಟ ಪರಿಣಾಮವೇ, ಕೆಟ್ಟ ಶಿಕ್ಷೆಯೇ ಅಥವಾ ವಿಪರೀತ ಶಿಕ್ಷೆಯೇ ಇರುತ್ತೆ. ಅದು ಇಲ್ಲಿಯೂ ಹೌದು, ಮುಂದಿನ ಜನ್ಮದಲ್ಲೂ ಹೌದು. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಧರ್ಮವನ್ನು ದಾಟಿ ನಾವು ನಡಿಬಾರ್ದು. ಅದು ಯಾವುದೇ ಪರಿಸ್ಥಿತಿ ಇರಲಿ, ಭಗವಂತ ಪರೀಕ್ಷೆ ಇಡ್ತಾನೆ. ಓಕೆ, ನಿನ್ನ ಹೆಂಡತಿಯಲ್ಲಿರುವ ಸುಖ ಸಂತೋಷವನ್ನು ಅನುಭವಿಸೋದ್ರಲ್ಲಿ ತಪ್ಪಿಲ್ಲ. ಪರಸ್ತ್ರೀ ಕುರಿತು ನಿನಗೆ ಕೆಟ್ಟ ಭಾವನೆಗಳು ಬಂದೋ ಅದು ತಪ್ಪಲ್ಲ. ಆದರೆ ಅದು ತಪ್ಪು ಅಂತ ಗೊತ್ತಾಗ ಸುಮ್ಮನೆ ಅದು ನೀನು ಧರ್ಮವಂತ. ಆದರೆ ಅದು ತಪ್ಪು ಅಂತ ಗೊತ್ತಿದ್ದು ನೀನು ಆಕೆಯನ್ನು ಪಟಾಯಿಸೋಕೆ ಹೋಗಿ ನೀನು ಆ ಹೆಣ್ಣಿಗೆ ನಂಬಿಸಿ ಆಕೆಯನ್ನು ಬಳಸ್ಕೊಂಡು ಅವಳು ಗಂಡನಿಗೆ ದ್ರೋಹ ಮಾಡಿ ಅಂದರೆ ಈ ಮಟ್ಟಕ್ಕೆ ಇದು ಹೋಗೋದಿದೆಯಲ್ಲ. ಆಲೋಚನೆಯೇ ತಪ್ಪಲ್ಲ, ಆದರೆ ಆಲೋಚನೆಯನ್ನು ಕೊಲ್ಲದೆ ಅದನ್ನು ಕಾರ್ಯರೂಪಕ್ಕೆ ತರೋ ಬಂಡ ಧೈರ್ಯವನ್ನು ತೋರಿಸ್ತೀರಲ್ಲ, ಅದು ಬಹಳ ದೊಡ್ಡ ತಪ್ಪು, ಅದಾಗಬಾರದು ಅಂತ. ಒಳ್ಳೆಯದಾಗ್ಲಪ್ಪ.